ಸವದತ್ತಿ ತಾಲೂಕಿನ ವ್ಯಕ್ತಿಯೋರ್ವನಿಗೆ ಅಡ್ಡ ಹಾಕಿ 8.68 ಸಾವಿರ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಾಪರಾಧಿ ಸೇರಿದಂತೆ 5 ಜನರನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಹೇಳಿದ್ದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಆಗಸ್ಟ್ 24ರಂದು ಎಲ್ಲಮ್ಮನ ಗುಡ್ಡ ಹಾಗೂ ಸವದತ್ತಿ ರಸ್ತೆಯ ನಡುವೆ ಇರುವ ಶಾಂತಿ ನಗರದಲ್ಲಿ ಬೈಕ್ ಮೇಲೆ ಬರುತ್ತಿದ್ದ ವ್ಯಕ್ತಿಯನ್ನ ಅಡ್ಡಗಟ್ಟಿ ಆತನಿಂದ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದರು ಎಂದ್ರು. ಈ ಕುರಿತು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಅಶೋಕ್ ಬಾಗಿವಾಡಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ದರೋಡೆ ಪ್ರಕರಣ ಪತ್ತೆ ಹಚ್ಚಿ ಡಕಾಯಿತ ಪ್ರಕರಣ ದಾಖಲಿಸಿ 5 ಜನ ಆರೋಪಿಯ ಪೈಕಿ 4ರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದ್ರು. ತನಿಖೆಯಲ್ಲಿ ಕರುಣೇಶ್ ಗೌಡ ಪೊಲೀಸ್ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಧರ್ಮಟ್ಟಿ ಹಾಗೂ ಆನಂದ್ ಪೊಲೀಸ್ ಅವರ ತಂಡದವರು ಈ ದರೋಡೆ ಪ್ರಕರಣವನ್ನ ಪತ್ತೆ ಹಚ್ಚಿದ್ದಾರೆ. ತನಿಖೆ ಬೆನ್ನತ್ತಿ ಹೋದಾಗ ಒಟ್ಟು 5 ಜನರು ದರೋಡಿಯಲ್ಲಿ ಭಾಗಿಯಾಗಿದ್ರು ಎಂದು ತಿಳಿದು ಬಂದಿದೆ. 4 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಆರೋಪಿಗಳಿಂದ ಬಂಗಾರದ ಚೈನು, ಬಂಗಾರದ ಕೈಗಡಗ, ಮೊಬೈಲ್, ಮೋಟಾರ್ ಸೈಕಲ್ ಸೇರಿ ಸುಮಾರು 8,68,000 ಮೌಲ್ಯದ ವಿವಿಧ ಆಭರಣಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ರು. ಎ1 ಆರೋಪಿ ನಂಬರ್ ಮೊಹಮ್ಮದ್ ಇಮಾಮ್ ಸಾಬ್ ಕಲ್ಲೇದ್ ಅಶೋಕ್ ಅವರಿಗೆ ಪರಿಚಯವಿರುವ ವ್ಯಕ್ತಿಯಾಗಿರ್ತಾನೆ. ಮುಂಚೆ ಅಶೋಕ್ಗೆ ಎ1 ಆರೋಪಿ ನಂಬರ್ ಮೊಹಮ್ಮದ್ ಇಮಾಮ್ ಸಾಬ್ ಕಲ್ಲೇದ್ ಈತನಿಗೆ 50,000 ಸಾಲ ಕೊಟ್ಟಿರ್ತಾನೆ. ಹಾಗಾಗಿ ಕಲ್ಲಿದ್ದ ರೋಡೆ ಮಾಡೋ ಪ್ಲಾನ್ ಮಾಡಿ ಎಲ್ಲಮ್ಮ ಗುಡ್ಡಕ್ಕೆ ಬಂದಿರುವ 2 ಮಿತ್ರರಿಗೆ ಪ್ಲಾನ್ ಹೇಳಿ ಸಂಚು ರೂಪಿಸ್ತಾರೆ. ಪ್ರಕರಣದಲ್ಲಿ ಭಾಗಿಯಾದ ಮತ್ತಣ್ಣ ಯಲ್ಲಪ್ಪ ಗುತ್ತೇದಾರ್, ಲಾಲ್ ಸಾಬ್ ರಾಂಪುರ್, ಇಬ್ರಾಹಿಂ ಅಕ್ಬರ್ ಕುರ್ಚಿ, ಇನ್ನೋರ್ವ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಾಪರಾಧಿ ಸೇರಿದಂತೆ 5ರನ್ನ ಬಂಧಿಸಲಾಗಿದೆ ಎಂದ್ರು.